ಯಾರೋ ಅದು ನಿದ್ದೆ ಮಾಡ್ತಿರೋ ಟೈಮಲ್ಲಿ ಹಾಯ್, ಹೇಗಿದ್ದೀರಾ? ನೀವು? ನಾನು ಗ್ರೌಂಡ್ ಫ್ಲೋರಲ್ಲಿ ಹೊಸದಾಗಿ ಬಂದಿದ್ದೀನಿ. ನೀವು ಮಾಡಿ ಮನೇಲಿದ್ದೀರಾ ಅಂತ ಫಸ್ಟ್ ಫ್ಲೋರ್ ಮಾವನೇ ಹೇಳಿದ್ರು. ಓಹೋ, ಈಗಲೇ ನಮ್ಮನೇಲಿ ಹಾಲು ಹುಗ್ಸಿದ್ವಿ. ಹಾಲು ಕಾಯಿಸಿದ ತಕ್ಷಣ ನೀವು ಒಬ್ಬರೇ ಇರ್ತೀರಾ, ನಿಮ್ ಕೊಡೋಣ ಅಂತ ಬಂದೆ. ಓಹೋ, ಈ ಹಾಲನ್ನ ನಿಮ್ಮ ಪಾತ್ರೆಲಿ ಹಾಕೊಂಡು ಕೊಡಿ. ಓ ಹೌದಾ, ನನ್ಗ ಒಳಗೆ ಬಂದು ಕೊಡಿ ಪ್ಲೀಸ್ ಪ್ಲೀಸ್. ನೋಡು, ಥ್ಯಾಂಕ್ಸ್ ಕಣ್ರಿ. ಹಾಲು ತುಂಬಾ ಬಿಸಿಯಾಗಿದೆ, ನಿಮ್ ಪಾತ್ರೆಲಿ ಹಾಕೊಂಡು ನನ್ಗೆ ವಾಪಸ್ ಎತ್ಕೊಂಬಂದು ಕೊಟ್ಬಿಡಿ. ಥ್ಯಾಂಕ್ ಯು ಕಣ್ರಿ. ಓಕೆ, ಏನು ಪಾತ್ರೆನ ತೊಳ್ಕೊಂಡೆ ಎತ್ಕೊಂಬಂದ್ಬಿಟ್ರಾ? ಹಾಗೆ ಕೊಟ್ಟಿರ್ಬೋದಲ್ವಾ? ಇರ್ಲಿ, ಪರವಾಗಿಲ್ಲ. ಸರಿ, ನಾನು ಇಲ್ಲಿರೋದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾವು ಮನೆ ಸಾಮಾನೆಲ್ಲ ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ನೀವು ಮಾಡಿಯಲ್ಲಿ ಫೋನ್ ಮಾತಾಡ್ತಿರೋದನ್ನ ನಾನು ನೋಡಿದ್ದೀನಿ. ಓಹೋ, ಹೌದಾ? ನೀವು ಈ ಮನೇಲಿ ಒಬ್ಬರೇ ಇದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ಹಾಲು ಹುಗ್ಸಿದ ತಕ್ಷಣ ನಿಮ್ಗೆ ಕೊಡಬೇಕು ಅಂತ ಎತ್ಕೊಂಡು ಓಡಿ ಬಂದ್ಬಿಟ್ಟೆ. ಓ ಹೌದಾ, ತುಂಬಾ ತುಂಬಾ ಥ್ಯಾಂಕ್ಸ್ ಕಣ್ರಿ. ಹೌದು, ನೀವ್ ಯಾಕ್ರಿ ಇನ್ನು ಮದ್ವೆನೇ ಮಾಡ್ಕೊಂಡಿಲ್ಲ? ಇನ್ನೂ ಇಲ್ಲ, ಅದು ನಮ್ಗೆಲ್ಲ ಯಾರು ಹುಡುಗಿ ಕೊಡ್ತಾರೆ ಹೇಳಿ. ಯಾಕೆ, ಏನಾಯ್ತು? ನೀವ್ ನೋಡಕ್ಕೆ ಚೆನ್ನಾಗ್ ತಾನೇ ಇದ್ದೀರಾ. ಎಷ್ಟ್ ಚೆನ್ನಾಗಿದ್ರೆ ಏನ್ ಪ್ರಯೋಜನ ಹೇಳಿ? ಇವಾಗೆಲ್ಲ ಹುಡುಗಿರ ಮನೇಲಿ ಹುಡುಗನ್ ಕಾರ್ ಇದ್ಯಾ, ಬಂಗ್ಲೆ ಇದ್ಯಾ, ಮುಖ್ಯವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ಅಂತಾನೆ ಕೇಳೋದು. ನಮ್ಮ ಹತ್ರ ಅವೆಲ್ಲ ಎಲ್ಲಿದೆ? ಒಳ್ಳೆ ಹುಡುಗರಿಗೆಲ್ಲ ಇವಾಗ ಮರ್ಯಾದಿನ ಇಲ್ಲ ಕಣ್ರಿ, ಕಾಲನೆ ಆತರ ಆಗ್ಬಿಟ್ಟಿದೆ, ಏನ್ ಮಾಡೋದ್ ಬಿಡಿ. ಸರಿ, ನಾನು ಕೇಳ್ತೀನಿ, ಅದ ತಪ್ಪು ತಿಳ್ಕೊಬೇಡಿ. ಏನ್ ಕೆಲಸ ಮಾಡ್ತಿದ್ದೀರಾ? ನಿಮ್ ಸ್ಯಾಲ್ರಿ ಎಷ್ಟು? ಸರಿ, ಅದರ ನೀವ್ಯಾಕೆ ಕೇಳ್ತಾ ಇದ್ದೀರಾ? ಸುಮ್ನೆ ಹೇಳಿ. ಒಂದು MNC ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ತಿಂಗಳಿಗೆ ಒಂದು 25,000 ಸಂಬಳ ಬರುತ್ತೆ. ಸರಿ, ನೀವ್ ಯಾವ ತರ ಹುಡುಗಿನ ನೋಡ್ತಾ ಇದ್ದೀರಾ? ಏನಂತ ನೋಡೋದು, ಮದುವೆ ಆದ್ರೆ ಸಾಕು, ಕತ್ತೆ ವಯಸ್ಸಾಯ್ತು, ಇದ್ರ ಮೇಲೆ ಇನ್ನ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು? ಸರಿ, ಏನಕ್ಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಇಲ್ಲ, ಅದು ಬಂದು ನನಗೆ ಗೊತ್ತಿರೋ ಫ್ರೆಂಡ್ ಒಬ್ಳು ಮದುವೆ ಆಗ್ದೇನೆ ಇದ್ದಾಳೆ, ಒಡವೆ ವರದಕ್ಷಿಣೆ ಏನೂ ಸಿಗಲ್ಲ. ಏನ್ ನಿಮ್ಗೆ ಓಕೆನಾ? ವರದಕ್ಷಿಣೆ ಕೊಟ್ಟು ಅವ್ರಿಗೆ ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಸೊ ಓಕೆ ಅಂದ್ರೆ ಆ ಹುಡುಗಿನೇ ನಿಮ್ಗೆ ಸರಿ ಇರ್ತಾಳೆ ಅಂತ ನನ್ನ ಒಳಗಿನ ಮನಸ್ಸು ಹೇಳ್ತಾ ಇದೆ. ನೀವು ಫೋಟೋ ನೋಡಿ ಓಕೆ ಹೇಳಿ, ನೀವು ಮನೇಲಿ ಮಾತಾಡಿ ನಿಮ್ಮ ನಿರ್ಧಾರ ಹೇಳಿದ್ರೆ ಸಾಕು. ಓ, ಖಂಡಿತವಾಗ್ಲೂ ಹೇಳ್ತೀನಿ ಕಣ್ರಿ. ನನ್ಗೆ ಈ ತರ ಒಂದು ಒಳ್ಳೆ ಅಲಿಯನ್ಸ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವೇನಾದ್ರೂ ಆ ಹುಡುಗಿನ ಮದ್ವೆ ಮಾಡಿಸ್ಕೊಟ್ರೆ ನಿಮಗೆ ತುಂಬಾ ತುಂಬಾ ಪುಣ್ಯ ಬರುತ್ತೆ ಕಣ್ರಿ. ನಿಮ್ಗೆ ಬೇಗನೆ ಈ ಹುಡುಗಿ ಸೆಟ್ ಆಗಿ ನೀವಿಬ್ರು ಚೆನ್ನಾಗಿರ್ತೀರ. ತುಂಬಾ ತುಂಬಾ ಥ್ಯಾಂಕ್ಸ್ ಕಣ್ರಿ. ಸರಿ ರೀ, ನಾನು ಹೊರಡ್ತೀನಿ, ಹುಡುಗಿ ಫೋಟೋ ಕಳಿಸ್ತೀನಿ. ಬಾಯ್. ಓಕೆ, ಬಾಯ್.